ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಬಂದ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಮಶ್ರೂಮ್ ಬಿರಿಯಾನಿ ನಾನು ಆಲ್ರೆಡಿ ಎರಡು ಥರ ತೋರಿಸ್ಕೊಟ್ಟಿದ್ದೀನಿ, ಆದರೆ ಇವತ್ತು ಮಾಡೋವಂಥದ್ದು ಬಂದ್ಬಿಟ್ಟು ಚಿಕನಲ್ಲಿ ದೊನ್ನೆ ಬಿರಿಯಾನಿ ಮಾಡ್ತಾರಲ್ಲ, ಅದೇ ರೀತಿ ನಾನು ಇವತ್ತು ಮಶ್ರೂಮಲ್ಲಿ ದೊನ್ನೆ ಬಿರಿಯಾನಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ನೀವು ಮಾಡ್ತಾ ಇರ್ತೀರೋ, ಹೋಟ್ಲಿಗೆ ಹೋಗೋ ಅವಶ್ಯಕತೆಯೇ ಇರಲ್ಲ. ಸೊ ಮನೆಯಲ್ಲೇ ಸುಲಭವಾಗಿ ಎಲ್ಲ ಟೈಮಲ್ಲೂ ನೀವು ಮಶ್ರೂಮ್ ಬಿರಿಯಾನಿ ಮಾಡ್ಕೊಬೋದು. ಈ ಮಶ್ರೂಮ್ ಬಿರಿಯಾನಿ ಖಂಡಿತ ಲಾಸ್ಟ್ ಗಂಟನೂ ನೋಡಿ. ಇವತ್ತಿನ ರೆಸಿಪಿ ಇಷ್ಟ ಆಯ್ತಂದರೆ ಸೊ ನೀವು ಮಾಡಬೇಕಾದಿಷ್ಟೇ ಲೈಕ್ ಮಾಡಿ. ಲೈಕ್ ಮಾಡಿದಷ್ಟು ನಂಗೆ ತುಂಬಾ ಖುಷಿಯಾಗುತ್ತೆ. ನೀವು ನನ್ನ ರೆಸಿಪಿನ ಇಷ್ಟಪಟ್ಟಿದ್ದೀರಾ ಅನ್ಕೊತೀನಿ. ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯ್ತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಇವಾಗ ಮಶ್ರೂಮ್ ದೊನ್ನೆ ಬಿರಿಯಾನಿ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ನೋಡಿ, ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಕಲ್ಲುವ ಮತ್ತು ಪಲಾವ್ ಎಲೆ, ಇದು ಮರಾಠ್ ಮೊಗ್ಗು ಅಂತಾರೆ, ಇದು ಎರಡು ಥರ ಸಿಗುತ್ತೆ, ಯಾವುದಾದ್ರು ಯೂಸ್ ಮಾಡ್ಕೋಬೋದು. ಹಾಗೆ ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಚಕ್ಕೆ ಲವಂಗ ಏನೂ ಹಾಕೋದಿಲ್ಲ, ಯಾಕಂದರೆ ಚಕ್ಕೆ ಲವಂಗನ ರುಬ್ಬೋದಕ್ಕೆ ಯೂಸ್ ಮಾಡೋದ್ರಿಂದ ನಾನು ಇಲ್ಲಿ ಹಾಕೋದಿಲ್ಲ. ನೀವು ಬೇಕಂದ್ರೂ ಹಾಕ್ಕೊಬೋದು. ಹಾಗೆ ಇದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಈ ಥರ ಬಿರಿಯಾನಿಗೆ ನೀವು ಈ ಥರ ಈರುಳ್ಳಿನ ಒಗ್ಗರಣೆಗೆ ಹಾಕಿದಾಗ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ರುಬ್ಬೋದಕ್ಕೂ ಯೂಸ್ ಮಾಡ್ಕೋಬೋದು, ಆದರೆ ಈ ಥರ ಒಗ್ಗರಣೆನಲ್ಲೂ ಹಾಕಬೇಕು. ಈಗ ಈರುಳ್ಳಿ ಫ್ರೈ ಆಗೋವಾಗನೇ ನಾನು ಮಶ್ರೂಮ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು ಇಲ್ಲಿ ಒಂದು 2 ಪ್ಯಾಕೆಟ್ ಮಶ್ರೂಮ್ನ ನಾನು ಚೆನ್ನಾಗಿ ಕ್ಲೀನ್ ಮಾಡಿ 2 ಭಾಗ ಮಾತ್ರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಕ್ಲೀನ್ ಯಾವ ರೀತಿ ಮಾಡೋದಂತ ರೇಖಾ ಟೈಲೆಂಟ್ ಚಾನಲಲ್ಲಿ ಹಾಕಿದ್ದೀನಿ. ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಕ್ವಾಂಟಿಟಿ ಅನ್ನೋದು ನಿಮಗೆ ಮಶ್ರೂಮ್ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಮಶ್ರೂಮ್ ಇಷ್ಟ ನನಗೂ, ಮನೆಯಲ್ಲಿರೋರಿಗೆಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕೊತಾ ಇದ್ದೀನಿ. ನೀವು ಬೇಕಂದರೆ ಇದನ್ನು ಚಿಕ್ಕ ಚಿಕ್ಕದಾಗೂ ಕಟ್ ಮಾಡ್ಕೋಬೋದು, ಅಥವಾ ಹಾಗೆ ಫುಲ್ಲು ಒಂದೊಂದು ಪೀಸಾಗಿ ಹಾಕ್ಕೋಬೋದು. ನಾನು ಜಸ್ಟ್ 2 ಭಾಗ ಮಾಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಈ ಮಶ್ರೂಮ್ ಅನ್ನೋದ್ರಲ್ಲಿ ನೀರಿನಂಶ ಜಾಸ್ತಿ ಬಿಡುತ್ತೆ ಮತ್ತು ಬೇಗನೇನು ಬೆಂದ್ಕೊಳ್ಳುತ್ತೆ. ಈಗ ನೋಡಿ, ಇದಕ್ಕೆ ಒಂದು 1/2 ಟೀಸ್ಪೂನ್ ಅರಶಿನ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡೋಣ. ಅದರಲ್ಲಿ ನೀರಿನಂಶ ಬಿಟ್ಟು ಅದಾಗೆ ಒಂದು 1/2% ಬೆಂದ್ಕೊಳ್ಳುತ್ತೆ. ಸೊ ಇಷ್ಟೊತ್ತಿಗೆ ನಾವು ಈ ಫ್ರೈ ಮಾಡೋ ಟೈಮ್ಗೆ ಮಸಾಲೆ ರುಬ್ಕೊಬರೋಣ. ಅದಕ್ಕೂ ಮುಂಚೆ ನೀವೇನು ಮಾಡಬೇಕಂದ್ರೆ, ಇಲ್ಲಿ ನಾನು ಈ ಥರ ಲೋಟದಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇದು ಸುಮಾರು 1/2 ಕೆಜಿ ಬರುತ್ತೆ. ನಾರ್ಮಲ್ ಸೋನಮಸೂರಿ ಅಕ್ಕಿನ ನಾನು ನೀರಲ್ಲಿ ತೊಳೆದು ನೆನೆಯಕ್ಕೆ ಇಟ್ಟಿದ್ದೀನಿ. ಮಿನಿಮಮ್ ಅದು ಒಂದು 15-20 ನಿಮಿಷ ನೆನೀಬೇಕು. ಈ ರೆಸಿಪಿಗೆ ಜೀರಾ ರೈಸ್ ಯೂಸ್ ಮಾಡಬೇಕು, ಆದರೆ ನಾನು ನಾರ್ಮಲ್ ರೈಸೇ ಹಾಕಿದ್ದೀನಿ. ಇಲ್ಲಿ ನೋಡಿ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಸುಮಾರು ನನ್ನ ಕೈ ದೊಡ್ಡದಾಗಿರೋದ್ರಿಂದ ಒಂದೊಂದು ಇಡೀ ಆಗೋಷ್ಟು ತೊಗೊಂಡಿದ್ದೀನಿ. ನಿಮ್ಮ ಕೈ ಚಿಕ್ಕದಾಗಿದ್ದರೆ ಒಂದು 2 ಸರಿ ಆಗೋಷ್ಟು ತೊಗೊಳ್ಳಿ. ಸುಮಾರು ಆದರೆ ಒಂದೊಂದು ಕಪ್ ಆಗೋಷ್ಟು ಬೇಕಾಗುತ್ತೆ. ಹಾಗೆ ಇದ್ರ ಜೊತೆಗೆ ಒಂದು 10 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನ್ ಹಾಕ್ಕೊತಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ನಾರ್ಮಲ್ 1 ಇಂಚ್ ಶುಂಠಿನೂ, 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಮೆಣಸು 1/2 ಟೀಸ್ಪೂನು, ಚಕ್ಕೆ ಲವಂಗ ಒಂದು 5-5, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊತಿದ್ದೀನಿ. ಹಾಕ್ಕೊಂಡಿದ್ದ್ರ ಜೊತೆಗೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಬರ್ತೀನಿ. ಕೊತ್ತಂಬರಿ ಪುದೀನ ಸ್ವಲ್ಪ ಜಾಸ್ತಿನೇ ಇರಲಿ, ಯಾಕಂದರೆ ಕಲರ್ ಅನ್ನೋದು ನಿಮಗೆ ಹೋಟ್ಲಲ್ಲಿ ಸಿಗೋ ಥರನೇ ಗ್ರೀನಿಷ್ ಆ್ಯಂಡ್ ಯೆಲ್ಲೋ ಕಲರಾಗಿ ಬರಬೇಕಲ್ಲ, ಅದಕ್ಕೋಸ್ಕರನೇ. ಈಗ ಇದು ರುಬ್ಬಿದ್ದಾಯಿತು. ಇವಾಗ ನೋಡ್ತಾ ಇರ್ಬೋದು ಮಶ್ರೂಮಲ್ಲೂ ನೀರಿನಂಶ ಬಿಟ್ಟು ಚೆನ್ನಾಗಿ ಬೆಂದ್ಕೊಂಡಿದೆ. ಈಗ ಇದ್ರ ಜೊತೆಗೆ ಕಸೂರಿ ಮೆತ್ತಿ ಹಾಕ್ಕೊತಾ ಇದ್ದೀನಿ, ಸುಮಾರು ಒಂದು 3 ಟೇಬಲ್ ಸ್ಪೂನು. ಆಗ ಇವಾಗ ರುಬ್ಬಿರೋಂಥ ಮಸಾಲೆ ಹಾಕ್ಕೊತಿದ್ದೀನಿ. ಕಸೂರಿ ಮೆತ್ತೆನ ನೀವು ಎಣ್ಣೆನಲ್ಲಿ ಫ್ರೈ ಮಾಡೋಕ್ಕೆ ಹಾಕಿದ್ರೆ ನಿಮಗೆ ಫ್ಲೇವರ್ ಜಾಸ್ತಿ ಇರುತ್ತೆ. ನಿಮಗೆ ಆ ಥರ ಫ್ಲೇವರ್ ಜಾಸ್ತಿ ಬೇಕು ಅಂದರೆ ಒಗ್ಗರಣೆನಲ್ಲೇ ಹಾಕ್ಕೊಳ್ಳಿ. ಈ ಥರ ನಿಮಗೆ ಮೈಲ್ಡಾಗಿ ಫ್ಲೇವರ್ ಬೇಕು ಅಂದರೆ ಮಾತ್ರ ಈ ಥರ ಮಧ್ಯದಲ್ಲಿ ಹಾಕ್ಕೊಳ್ಳಿ. ಇವಾಗ ರುಬ್ಬಿರೋ ಮಸಾಲೆ ಹಾಕಿದ್ದಾಯಿತು. ಈಗ ಅದೇ ಮಿಕ್ಸಿ ಜಾರ್ಗೆ 2 ಟೊಮೊಟೊ ಹಾಕಿ ರುಬ್ಕೊಂಬರ್ತೀನಿ. ನೀವು ಡೈರೆಕ್ಟಾಗಿ ಮಸಾಲೆ ಜೊತೆಗೆ ರುಬ್ಬಕ್ಕೋದ್ರೆ ನಿಮಗೆ ಟೊಮೊಟೊ ಹಾಕಿ ರುಬ್ಬದೆ ಆ ಮಸಾಲೆ ಟೇಸ್ಟ್ ಬಂದುಬಿಟ್ಟು ಬಿರಿಯಾನಿ ಫ್ಲೇವರ್ ಕೊಡೋದಿಲ್ಲ. ಅದಕ್ಕೆ ಸಪ್ರೇಟಾಗಿ ರುಬ್ಬಿ ಹಾಕ್ಕೊಬೇಕು. ಸೊ ನೀವು ಒಟ್ಟಿಗೆ ರುಬ್ಬಿದ್ರೆ ಅದು ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ, ಬಿರಿಯಾನಿ ಅನ್ಸ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ರುಬ್ಬಿ ಹಾಕಿದ್ದೀನಿ. ನಿಮಗೆ ಟೊಮೊಟೊ ಇಷ್ಟ ಇಲ್ಲ ಅಂದರೆ ಹಾಗೆ ಕಟ್ ಮಾಡಿ ಕೂಡ ಹಾಕ್ಕೋಬೋದು, ಅಂದರೆ ರುಬ್ಬಿ ಹಾಕೋದು ಇಷ್ಟ ಇಲ್ಲ ಅಂದರೆ ಕಟ್ ಮಾಡಿ ಕೂಡ ಹಾಕ್ಕೊಬೋದು. ಈಗ ಇದು ಕಂಪ್ಲೀಟಾಗಿ ಚೆನ್ನಾಗಿ ಒಂದು 5-6 ನಿಮಿಷ ಹಸಿ ಸ್ಮೆಲ್ ಹೋಗಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಟು ಈ ಥರ ಕಲರ್ ಚೇಂಜ್ ಆಗಬೇಕು. ಮಿನಿಮಮ್ ಆದರೂ ಒಂದು 5-6 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಾನು ಅದೇ ರೀತಿ ಮಾಡ್ಕೊಂಡಿದ್ದೀನಿ.
ಈಗ ನಾನು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಲೋಟದಲ್ಲಿ 4 ಲೋಟ ಆಗೋಷ್ಟು ನೀರು ಹಾಕ್ಕೊತ ಇದ್ದೀನಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಏನಾದರೂ ಜೀರಾ ರೈಸ್ ಇದ್ದರೆ ಈ ದೊನ್ನೆ ಬಿರಿಯಾನಿಗೆ ಜೀರಾ ರೈಸೇ ಯೂಸ್ ಮಾಡೋದು, ನಿಮ್ಮ ಹತ್ರ ಇಲ್ಲ ಅಂದರೆ ನಾರ್ಮಲ್ ರೈಸೇ ಯೂಸ್ ಮಾಡ್ಕೊಳ್ಳಿ. ನಾನು ನಿಮಗೆ ಅದೇ ಥರ ತೋರಿಸ್ಕೊಡ್ತಾ ಇದ್ದೀನಿ, ನಾರ್ಮಲ್ ಸೋನಮಸಿರಿ ಅಕ್ಕಿನಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, 1 ಲೋಟ ಅಕ್ಕಿಗೆ 2 ಲೋಟ ನೀರು. ನಾನು ಇಲ್ಲಿ 2 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ 4 ಲೋಟ ನೀರು ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಉಪ್ಪು ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಇಲ್ಲಿ ನಾನು ಮೊಸರು ಯೂಸ್ ಮಾಡ್ತಾ ಇಲ್ಲ, ನಿಂಬೆ ರಸ ಹಾಕ್ಕೊತ ಇದ್ದೀನಿ. ನಿಮಗೆ ಮೊಸರು ಬೇಕು ಅಂದರೆ ಮೊಸರು ಸಹ ನೀವು ಮಶ್ರೂಮ್ ಫ್ರೈ ಮಾಡೋವಾಗನೇ ಹಾಕ್ಕೊಬೋದು. ಟೊಮೊಟೊ ಹಾಕ್ತೀನಲ್ಲ ಅವಾಗೆ ಮೊಸರು ಹಾಕ್ಕೊಬೋದು. ಸುಮಾರು 1-4 ಟೇಬಲ್ ಸ್ಪೂನ್ ಮೊಸರು ಹಾಕ್ಕೊಳ್ಳಿ. ಸೊ ಅದಕ್ಕೆ ಅದ್ರ ಬದಲಾಗಿ ನಾನು ನಿಂಬೆ ರಸ ಹಾಕ್ಕೊತ ಇದ್ದೀನಿ, ಒಂದು ಚಿಕ್ಕ ನಿಂಬೆನಲ್ಲಿ ಅರ್ಧ ಭಾಗದಷ್ಟು. ಈಗ ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿ ನೆನೆ ಹಾಕಿದ್ನಲ್ಲ ಅದನ್ನು ಹಾಕ್ಕೊತ ಇದ್ದೀನಿ ಇವಾಗ. ಇವಾಗ ಅಕ್ಕಿ ಹಾಕಿದ್ಮೇಲೆ ಇದನ್ನು ನೀವು ತಕ್ಷಣಕ್ಕೆ ನೀವು ಕುಕ್ಕರಲ್ಲಿ ಮಾಡೋಕ್ಕೆ ಇಷ್ಟ ಇಲ್ಲಾಂದರೆ ಕೂಡ ನೀವು ಪಾತ್ರೆಯಲ್ಲಿ ಸೇಮ್ ಇದೇ ಪ್ರೊಸೆಸ್ ಮಾಡ್ಕೋಬೋದು. ಪಾತ್ರೆಯಲ್ಲಿ ಮಾಡಿದಾಗ ನೀರಿನ ಪ್ರಮಾಣ ಕಡಿಮೆ ಆದಮೇಲೆ ಸೊ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಒಂದು 10-15 ನಿಮಿಷ ಹಾಗೆ ಮುಚ್ಚಲ ಹಾಕಿ ಬಿಟ್ಬಿಟ್ರೆ, ದಮ್ ಕಟ್ಬಿಟ್ರೆ ಬಿರಿಯಾನಿ ಆಗುತ್ತೆ. ಕುಕ್ಕರಲ್ಲೂ ಸೇಮ್ ಅದೇ ಥರನೇ, ಒಂದು ಅಥವಾ 2 ವಿಸಿಲ್ ಬಿಡಿ ಸಾಕು. ಬಿಟ್ಬಿಟ್ಟು ಆನಂತರ ಇದನ್ನು ದಮ್ ಬಿಡಬೇಕು. ಅಂದರೆ ದಮ್ ಯಾವ ಥರ ಅಂದರೆ ನೀವು ತಕ್ಷಣ ತೆಗಿಯೋಕ್ಕೆ ಹೋಗ್ಬಾರ್ದು. ಈಗ ನೋಡಿ ಅಕ್ಕಿ ಹಾಕಿದ್ಮೇಲೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಮುಚ್ಚಲ ಮುಚ್ಚಿ ಇದನ್ನು ಜಸ್ಟ್ ಮೀಡಿಯಮ್ ಫ್ಲೇಮಲ್ಲಿ 2 ವಿಸಿಲ್ ಬಿಟ್ಟು ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡ್ತೀನಿ. ಯಾಕಂದರೆ ತಕ್ಷಣಕ್ಕೆ ತೆಗಿಯೋಕ್ಕೆ ಹೋಗ್ಬಿಡಿ. ತಕ್ಷಣ ತೆಗೆದ್ರೆ ಏನಾಗುತ್ತೆ ಅಂದರೆ ಅನ್ನ ಅನ್ನೋದು ನಿಮಗೆ ಮುದ್ದೆ ಮುದ್ದೆ ಥರ ಇರುತ್ತೆ, ಉದುರುದ್ರಾಗೂ ಬರೋಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ನೋಡಿ 2 ವಿಸಿಲ್ ಆಗಿದ್ಮೇಲೆ ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಹೋಟ್ಲಲ್ಲ ಯಾವ ಕಲರಲ್ಲಿ ಸಿಗುತ್ತೆ ಬಿರಿಯಾನಿ ಅದೇ ಕಲರಲ್ಲೂ ನಾವು ಕೂಡ ಮನೇಲಿ ಮಾಡ್ಕೊಬೋದು. ಅಷ್ಟೇ ರುಚಿಯಾಗಿ ಟೇಸ್ಟಾಗಿತ್ತು. ಖಂಡಿತ ಇದೇ ರೆಸಿಪಿನ ನೀವು ಮತ್ತೆ ಬೇಕಂದರೆ ಚಿಕನ್ನಲ್ಲೂ ಮಾಡ್ಕೋಬೋದು, ಮೊಟ್ಟೆನಲ್ಲೂ ಮಾಡ್ಕೋಬೋದು. ಮೊಟ್ಟೆ ಮಾಡೋದಾದರೆ ಮೊಟ್ಟೆನ ಬೇಯಿಸ್ಬಿಟ್ಟು ಅಕ್ಕಿ ಹಾಕೋವಾಗ ಮಾತ್ರ ನೀವು ಮೊಟ್ಟೆ ಹಾಕಿ ಮಾಡ್ಕೊಬೋದು. ಮಟನ್ ಮಾಡೋದಾದರೆ ಮಟನ್ನ ಸಪ್ರೇಟಾಗಿ ಮಸಾಲೆನಲ್ಲಿ ಚೆನ್ನಾಗಿ ಒಂದು 4-5 ವಿಸಿಲ್ ಕೂಗಿಸ್ಕೊಂಡು ಆನಂತರ ನೀರು ಹಾಕಿ ನೀವು ಅಕ್ಕಿ ಹಾಕಿ ಸೊ ಮಟನ್ ಬಿರಿಯಾನಿ ಆ ಥರ ಮಾಡ್ಕೊಬೋದು. ನಿಮಗೆ ಆಪ್ಷನಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಖಂಡಿತ ಇವತ್ತು ತೋರಿಸಿರುವಂಥ ಈ ಮಶ್ರೂಮ್ ದೊನ್ನೆ ಬಿರಿಯಾನಿ ರೆಸಿಪಿ ಇಷ್ಟ ಆಯಿತು ಅಂದರೆ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ, ನಿಮಗೆ ಯಾವ ಥರ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.